श्री गणेशाय नम ओम श्री, श्री गुरभ्यो नम नम नम्हा सूर्यचंद्र मंगलादाय चुशुक्र राहवे खेतवे नम नमस्ते आश्रो आचार्य गुरुजी वाहन तमगेलू आदरदा स्वागत यह वाहियाँ निरंतर वी प्रोत्साह सब्सक्राइब तमगलू अनंत धन्यवाद सल्सता मास भाष्य कार्यक्रम के स्वागत आगस्ट ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಕರ್ಕಾಟಕ ರಾಶಿಗೆ ಆಗಸ್ಟ್ ತಿಂಗಳು ಅನೇಕ ಶುಭ ಫಲವನ್ನು ಕೊಡುವಂತಹ ಒಂದು ಮಾಸ ಆಗಿದೆ ಶ್ರಾವಣ ಮಾಸದಲ್ಲಿ ಸುಖ ಸಮೃದ್ಧಿಯ ಶ್ರಾವಣ ಎಂಬ ಒಂದು ಹೆಡ್ಡಿಂಗ್ ರಾಶಿಗೆ ಬಂದಿದೆ ಸುಖ ಸಮೃದ್ಧಿಗಳು ಶ್ರಾವಣ ಮಾಸದಲ್ಲಿ ಕಂಡು ಬರ್ತವೆ ಶುಭ ಗ್ರಹಗಳಾದ ಗುರು ಶುಕ್ರರ ಒಂದು ವಿಶೇಷ ಆಶೀರ್ವಾದ ಅದೇ ರೀತಿ ಇನ್ನೊಂದು ಶುಭ ಗ್ರಹದ ಚಂದ್ರನ ವಿಶೇಷವಾದ ಕೃಪೆ ಅದೇ ರೀತಿ ಕೇತು ಗ್ರಹ ಸಹ ನಿಮಗೆ ಪೂರಕವಾಗಿರುವಂಥದ್ದು ಅಲ್ಲದೆ ಅಪರೂಪಕ್ಕೆ ಆಶೀರ್ವಾದ ಮಾಡುವಂತಹ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದ್ದೇನೆ ಹಾಗಾಗಿ ಐದು ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಸಿಗುವ ಕಾರಣ ಈ ಶ್ರಾವಣ ತಿಂಗಳಲ್ಲಿ ಸುಖ ಸಮೃದ್ಧಿ ಸುಖ ಸಂತೋಷ ಶುಭ ಕಾರ್ಯ ಅಥವಾ ಇನ್ನಿತರ ಇಷ್ಟಾರ್ಥ ಸಿದ್ಧಿಯಂಥ ಯೋಗಗಳು ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಂಡು ಬರ್ತಾಯಿದೆ ಅದರಲ್ಲಿ ಇನ್ನೊಂದು ಲೈನ್ ಇದೆ ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯದ ಕಡೆಗೆ ಗಮನ ಇರಬೇಕು ಅನ್ನೋದು ಒಂದು ವಿಶೇಷ ಅಲ್ಲಿ ಸೇರಿಕೊಂಡಿದೆ ಹಾಗಾಗಿ ಅಲ್ಲಿ ಐದು ಗ್ರಹಗಳು ನಿಮಗೆ ಪೂರಕವಾಗಿ ಉತ್ತಮ ಫಲವನ್ನು ಕೊಡ್ತಾಯಿದ್ರು ಇನ್ನುಳಿದ ನಾಲ್ಕು ಗ್ರಹಗಳಿಂದ ಸ್ವಲ್ಪ ಕೆಲವು ವ್ಯತ್ಯಾಸಗಳು ಬರ್ಬೋದಾಗಿದೆ ಅಲ್ಲಿ ವಿಶೇಷವಾಗಿ ರಾಹುವಿನ ವ್ಯತ್ಯಾಸ ಗುರುವಿನ ಬಲ ಇದ್ದರೂ ಅಲ್ಲಿ ಇರುವಂತಹ ಶನಿಯ ವಕ್ರಗತಿ ಬುಧನ ವಕ್ರಗತಿ ಇವೆಲ್ಲವೂ ಸ್ವಲ್ಪ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆಯನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ತರುವಂತ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕಾಗುತ್ತೆ ಅಲ್ಲದೆ ಸೂರ್ಯನ ಒಂದು ಬೆಂಬಲ ನಿಮಗೆ ಈ ತಿಂಗಳ ಪೂರ್ತಿ ಇರೋದಿಲ್ಲ ಸೂರ್ಯನು ನಿಮ್ಮ ಜನ್ಮರಾಶಿಯಲ್ಲಿ ಜೊತೆಗೆ ಆ ಬಳಿಕ ನಿಮ್ಮ ಜನ್ಮರಾಶಿಯಿಂದ ಮುಂದಿನ ರಾಶಿಗೂ ಶಿವರಾಶಿಗೂ ಬರಲಿದ್ದಾನೆ ಹಾಗಾಗಿ ಆ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರೋದಿಲ್ಲ ಹಾಗಾಗಿ ಇವೆಲ್ಲವೂ ಕಾರಣವಾಗಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕಾಗುತ್ತೆ ಈ ತಿಂಗಳಲ್ಲಿ ಆಗಲೇ ಯಾರಿಗೆ ಈಗಾಗಲೇ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಅಥವಾ ಬಿ ಪಿನೋ ಶುಗರು ಅಥವಾ ಇನ್ನಿತರ ಜಾಯಿಂಟ್ ಪೇನು ಅಸ್ತಮಾನೋ ಯಾವುದಿದ್ರೂ ಅದು ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿ ಕಟಕರಾಶಿಯವರಿಗೆ ಬೇಕಾಗುತ್ತೆ ಹವಾಮಾನ ವೈಪರೀತ್ಯದಿಂದ ಅಥವಾ ಆಹಾರ ದೋಷದಿಂದ ನೀರಿನ ದೋಷದಿಂದ ಎಲ್ಲ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಬರ್ಬೋದು ಅಥವಾ ಆರೋಗ್ಯವಂತರಿಗೂ ಸಹ ಈ ಒಂದು ಹವಾಮಾನ ವೈಪರೀತ್ಯದಿಂದ ಜೊತೆಗೆ ಈ ಸಾಂಕ್ರಾಮಿಕ ಕೆಲವೊಂದು ಬರ್ತಾ ಇದೆ ಉದಾಹರಣೆಗೆ ಡೆಂಗ್ಯೂ ಮಲೇರಿಯಾ ಇಂಥ ಜ್ವರಗಳೆಲ್ಲ ಬರುವಂಥ ಸೀಸನಲ್ಲಿ ಅಂತಹ ಒಂದು ಏನಾದರೂ ಅನಾರೋಗ್ಯದ ಚಿಹ್ನೆಗಳು ಕಾಣ್ಬೋದು ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ನೀವು ಚಿಕಿತ್ಸೆಯನ್ನು ವೈದ್ಯಕೀಯ ಹೆಸರನ್ನು ಔಷಧೋಪಚಾರ ಮಾಡಬೇಕಾಗತ್ತೆ ಇನ್ನು ಇನ್ನು ನಿಮಗೆ ವಿಶೇಷವಾಗಿ ಸುಖ ಸಮೃದ್ಧಿ ಅಂತ ಬಂದಿದೆ ಅಲ್ಲಿ ಗುರುವಿನ ಶುಕ್ರನ ಅನುಗ್ರಹದ ಕಾರಣ ಎಲ್ಲ ರೀತಿಯ ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗುತ್ತವೆ ಹಣ ಧನ ಲಾಭ ಚೆನ್ನಾಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಇನ್ನು ವಿದ್ಯಾರ್ಥಿಗಳ ಅಥವಾ ಯುವಕರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಕ್ಷೇತ್ರದಲ್ಲಿ ಉನ್ನತ ಪರಿಣಾಮಗಳಿವೆ ಶುಭ ಪರಿಣಾಮಗಳಿವೆ ಉನ್ನತ ಶಿಕ್ಷಣಕ್ಕೆ ಸೀಟುಗಳು ಸಿಗುವಂಥದ್ದಾಗಲಿ ಅಪೇಕ್ಷೆ ಪಟ್ಟಂಥ ಸಂಸ್ಥೆಯಲ್ಲಿ ಅವರಿಗೆ ಪ್ರವೇಶ ಅಡ್ಮಿಷನ್ ಸಿಗುವುದಾಗಲಿ ಅಥವಾ ಯಾರಾದರೂ ವಿದೇಶದ ಉದ್ಯೋಗ ವಿದೇಶದ ಸ್ಕಾಲರ್ಶಿಪ್ ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿ ಪ್ರಯತ್ನ ಪಡ್ರೆ ಅದರಲ್ಲಿ ಸಹ ಒಂದು ತುಂಬ ಯಶಸ್ವಿಯಾಗುವಂತಹ ಸಾಧ್ಯತೆ ಕರ್ನಾಟಕ ರಾಶಿಯವರಿಗೆ ಕಂಡುಬರುತ್ತೆ ಇನ್ನು ಅನಿರೀಕ್ಷಿತ ಬೆಳವಣಿಗೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಯುವಕರಿಗೆ ಅವರ ಒಂದು ಕನಸು ನನಸಾಗುವಂಥ ಸಹಾಯತೆ ಇರುತ್ತೆ ಕೊನೆ ಕ್ಷಣದಲ್ಲಿ ಸಿಗುವಂಥ ಒಂದು ಲಾಸ್ಟ್ ಮೂಮೆಂಟ್ನ ಅವಕಾಶಗಳು ಸಹ ಅವರಿಗೆ ಭಾಳಷ್ಟು ಲಾಭದಾಯಕವಾಗಿ ಪರಿವರ್ತನೆ ಆಗುತ್ತೆ ಯೋಜನೆ ಆಗೋಕ್ಕೆ ಜೊತೆಗೆ ಉದ್ಯೋಗಕ್ಕಾಗಿ ಯಾರ್ಯಾರು ಪ್ರಯತ್ನ ಇದ್ದೀರೋ ಅಂಥವ್ರಿಗೆ ಈಗ ಉದ್ಯೋಗದಲ್ಲಿ ವಿಶೇಷವಾದ ಒಲೋಗಳು ಸಿಗುವಂಥದ್ದು ವಿಶೇಷವಾದ ಇನ್ನು ಅಪಾಯಿಂಟ್ಮೆಂಟ್ಗಳು ಸಿಗುವಂಥದ್ದಾಗಲಿ ಅಥವಾ ಉನ್ನತ ಒಂದು ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಇರುತ್ತೆ ನಿರುದ್ಯೋಗಿಗಳಿಗೆ ಅವಕಾಶ ಈಗಾಗಲೇ ಉದ್ಯೋಗದವರಿಗೆ ಒಂದು ಪ್ರಮೋಷನ್ ಅಂತ ಅವಕಾಶಗಳು ಅಥವಾ ಏನಾದರೂ ನಿಮಗೆ ಇನ್ಸೆಂಟಿವೋ ಅಥವಾ ಇನ್ನೇನಾದರೂ ಈ ಸಪೋರ್ಟಿವ್ ಬೋನಸ್ ಇತ್ಯಾದಿ ಎಲ್ಲ ಸಿಗುವಂಥದ್ದು ಈ ಕಾಲದಲ್ಲಿ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋರಿಗೆ ಅವರವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಕೃಷಿಕರು ಇರ್ಬೋದು ಅಥವಾ ಚೆನ್ನಿ ಥರ ಕೈಗಾರಿಕೆ ಮಾಡೋರಿರ್ಬೋದು ಇಂಡಸ್ಟ್ರಿ ನಡೆಸೋರ್ಬೋದು ಅಥವಾ ಯಾವುದೇ ರೀತಿಯ ಉದ್ಯಮ ನಡೆಸೋದಿರ್ಬೋದು ಎಲ್ಲ ವ್ಯಾಪಾರ ಉದ್ಯಮ ಮತ್ತು ಕೈಗಾರಿಕೆ ಕೃಷಿಗಳಿಗೆ ಕಟಕ ರಾಶಿಯವರಿಗೆ ತುಂಬ ಹೆಚ್ಚಿನ ಲಾಭ ಇದೆ ಈ ತಿಂಗಳಲ್ಲಿ ಲಾಭ ಇದೆ ಹಳೆಯ ಅನ್ನುವ ಬಾಕಿಗಳೆಲ್ಲ ಹಣ ಬರುವಂಥದ್ದು ಜೊತೆಗೆ ನಿಮಗೆ ಹಳೆಯ ನಷ್ಟಗಳೆಲ್ಲ ಈಗ ಸರಿದೋಗಿ ಲಾಭದ ಕಡೆಗೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಮಹಿಳೆಯರು ಗೃಹಿಣಿಯರು ಯಾರು ಇದ್ದರೂ ಅವರಿಗೆ ಸಹ ಮನೆಯಲ್ಲಿ ಈಗ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಉತ್ತಮವಾದ ಸ್ಥಳಗಳ ಸಂದರ್ಶನ ಪ್ರವಾಸ ಹೋಗುವಂಥ ಅವಕಾಶ ಮನೆಯಲ್ಲಿ ಶುಭ ವಾತಾವರಣ ನಿಮ್ಮ ಮನೆಯ ಸದಸ್ಯರಿಗೂ ಈಗ ಏನಾದರೂ ಶುಭ ಘಟನೆಗಳು ಘಟಿಸುವಂಥ ವಿಚಾರ ಈ ರೀತಿ ಅದೇ ರೀತಿ ಮದುವೆನ ಮುಂಜಿನ ಗೃಹ ಪ್ರವೇಶನೋ ಇಲ್ಲ ಉದ್ಯೋಗ ಸಿಗುವುದು ಮುಂತಾದ ಸಂಭ್ರಮ ಖಂಡಿತ ಕಂಡು ಬರುತ್ತೆ ರಾಶಿಯರಿಗೆ ಹಾಗಾಗಿ ಆ ಶ್ರಾವಣ ತಿಂಗಳು ಬಹಳ ಒಂದು ಉತ್ತಮ ಫಲ ಕೊಡುವಂಥ ತಿಂಗಳು ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ ಗ್ರಹಗಳ ಆಶೀರ್ವಾದ ನಿಮಗೆ ಇರಲಿವೆ ಅಲ್ಲಿ ಇರುವಂತಹ ಒಂದು ಗುರು ಶುಕ್ರ ಮತ್ತು ಮಂಗಳರ ಅಪರೂಪದ ಅನು ಅವಕಾಶಗಳು ಅಂದರೆ ಗುರುಬಲ ಸಿಗೋದು ಯಾವಾಗಲೂ ಕಂಟಿನ್ಯೂಸ್ ಆಗಿ ಸಿಗುವುದಿಲ್ಲ ಈ ವರ್ಷ ನಿಮಗಿದೆ ಶುಕ್ರನು ಈ ತಿಂಗಳಲ್ಲಿ ನಿಮಗೆ ಭಾಳ ತುಂಬ ಬಲವಂತವಾಗಿ ಆತನು ಹೆಚ್ಚಿನ ಒಂದು ಲಾಭದ ಸ್ಥಾನದಲ್ಲಿದ್ದಾನೆ ಮಂಗಳನು ಈಗ ಲಾಭ ಸ್ಥಾನದಲ್ಲಿರೋ ಕಾರಣ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಇಂತಹ ಅವಕಾಶಗಳು ಬರ್ಬೋದು ಯಂತ್ರ ವಾಹನ ಕೊಡೋದು ಬರ್ಬೋ ಅವಕಾಶ ಬರ್ಬೋದು ಅಥವಾ ಏನಾದರೂ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಿಗ ಬೇರೆ ಬೇಗನೆ ಇಂಪ್ರೂವ್ಮೆಂಟ್ಗಳಾಗುವಂಥದ್ದು ಈ ರೀತಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಯಶವನ್ನು ಮಂಗಳ ಫಲವನ್ನು ಮಂಗಳನು ಕೊಡ್ತಾನೆ ಶುಕ್ರನ ಕೊಡ್ತಾ ಇದ್ದಾನೆ ಗುರುವಿನ ಕೊಡ್ತಾ ಇದ್ದಾನೆ ಹಾಗಾಗಿ ಅಲ್ಲದೆ ಹತ್ತು ಹತ್ತೊಂಬತ್ತು ದಿನಾಂಕಗಳಲ್ಲಿ ಈ ತಿಂಗಳ ಒಂದು ಹತ್ತೊಂಬತ್ತು ಡೇಟ್ಗಳಲ್ಲಿ ಆ ಡೇಟ್ಗಳನ್ನು ಮುಂದೆ ಹೇಳ್ತೇನೆ ಅಂಥ ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥದ್ದು ಅವೆಲ್ಲವೂ ಅಪರೂಪಕ್ಕೆ ಸಿಗುವಂಥ ವಿಶೇಷವಾದ ಅವಕಾಶಗಳನ್ನು ರಾಶಿಯವರು ಪಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಶ್ರಾವಣದಲ್ಲಿ ಬರತಕ್ಕಂಥ ಅಪರೂಪದ ಈ ಅವಕಾಶವನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂಥದ್ದು ಇನ್ನು ಅಲ್ಲಿ ಎಚ್ಚರಿಕೆ ಗಂಟೆ ಒಂದು ಹೇಳಿದಿನ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ನಿರಂತರವಾಗಿ ಸ್ವಲ್ಪ ನಿಮಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಈಗಾಗಲೇ ಇರುವಂಥ ಸಮಸ್ಯೆಗಳು ಉಲ್ಬಣ ಆಗ್ಬೋದು ಹೊಸದಾಗಿ ಏನಾದರೂ ಸಮಸ್ಯೆಗಳು ತರ್ಬೋದು ಅದೇ ರೀತಿ ಪ್ರಯಾಣ ಕಾಲದಲ್ಲಿ ಅಥವಾ ಏನಾದರೂ ಗಾಡಿ ಮೋಟಾರು ಇತ್ಯಾದಿಗಳನ್ನು ಓಡಿಸುವಾಗಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆ ಬೇಕು ಆರೋಗ್ಯದ ಕಡೆ ತುಂಬ ಗಮನ ಬೇಕು ಅನಿರೀಕ್ಷಿತವಾಗಿ ನೀರು ಅಥವಾ ಆಹಾರದಿಂದ ಏನಾದರೂ ಆಹಾರದಲ್ಲಿ ಅವಶ್ಯತೆ ಸಿಂದ ತೊಂದರೆಗಳಾಗುವಂಥದ್ದು ಶೀತ ನಗಡಿ ಜ್ವರ ಇತ್ಯಾದಿಗಳು ಬರುತ್ತದೆ ಅಥವಾ ಈಗ ಇದ್ದಂತಹ ಒಂದು ನಿಮ್ಮಲ್ಲಿ ಎಲ್ಲ ದೋಷಗಳು ಅದೀಗ ಮತ್ತೆ ಉಲ್ಬಣ ಆಗಿ ತೊಂದರೆ ಆಗುವಂಥದ್ದು ಆರೋಗ್ಯದ ಕಡೆ ಸೂಕ್ತ ಗಮನ ಬೇಕು ಯಾವುದೇ ಕಾರಣಕ್ಕೂ ನೀವು ಔಷಧೋಪಚಾರ ಅದನ್ನು ನಿಲ್ಲಿಸೋದು ಮಾಡಬೇಡಿ ಅಥವಾ ನಿಮ್ಮ ಬಾಡಿಗೆ ಒಗ್ಗದೆ ಇರುವಂತಹ ಆಹಾರ ಹೆಚ್ಚು ಸೇವನೆ ಮಾಡಿದಾಗಲಿ ಅತಿಯಾದ ಉಷ್ಣ ಅತಿಯಾದ ಶೀತದ ಪದಾರ್ಥಗಳನ್ನು ಅತಿ ಸೇವನೆ ಮಾಡೋದು ಇವೆಲ್ಲವೂ ಸ್ವಲ್ಪ ನಿಮ್ಮ ಆರೋಗ್ಯದ ಏರುಪೇರಿಗೆ ಕಾರಣಬಹುದು ಹಾಗಾಗಿ ಜೀವನ ಶೈಲಿಯನ್ನು ಸ್ವಲ್ಪ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಜೀವನ ಶೈಲಿಯನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಕರ್ಕಾಟಕ ರಾಶಿಗೆ ಇರುತ್ತೆ ಅಲ್ಲಿ ಇನ್ನಿತರ ವಿಚಾರ ಯಾವುದೇ ತೊಂದರೆ ಇರೋದಿಲ್ಲ ಹಣಕಾಸು ವೈಯಕ್ತಿಕ ವಿಚಾರ ನಿಮ್ಮ ನಿಮ್ಮ ನಡವಳಿಕೆ ವಿಚಾರ ಅದರಲ್ಲೆಲ್ಲ ಉತ್ತಮ ಫಲಗಳು ಕಂಡು ಬರ್ತವೆ ಈ ಅನೇಕ ರೀತಿಯ ಅನಿರೀಕ್ಷಿತ ಮತ್ತು ಆಕಸ್ಮಿಕ ಧನ ಲಾಭಗಳು ಅಥವಾ ಇನ್ನಿತರ ಲಾಭಗಳು ಈ ತಿಂಗಳಲ್ಲಿ ಕರ್ನಾಟಕ ರಾಶಿಯಲ್ಲಿ ಕಂಡು ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಡೇಟ್ಗಳ ಅನುಸಾರವಾಗಿ ಫಲವನ್ನು ಗಮನಿಸೋಣ ಡೇಟ್ ಅಂದರೆ ಚಂದ್ರನ ಚಲನೆಗೆ ಚಂದ್ರನ ಬಲ ಇರುವಂತಹ ಡೇಟ್ಗಳಿಗನಿಸೋದು ಆ ಒಂದು ಬಲವನ್ನು ಗಮನಿಸೋಣ ಅದರಲ್ಲಿ ನಿಮಗೆ ವಿಶೇಷವಾಗಿ ತಿಂಗಳ ಪೂರ್ತಿ ಬರುವಂಥ ಒಂದು ಸಂಕ್ಷಿಪ್ತವಾದ ವಿವರ ಸಿಗುತ್ತೆ ಡೇಟ್ಗಳಿಗೆ ಅನುಗುಣವಾಗಿ ಹೇಳ್ತೇನೆ ಆಗಸ್ಟ್ ಒಂದು ಎರಡು ಆಗಸ್ಟ್ ಒಂದು ಎರಡು ನಿಮಗೆ ಸಾಮಾನ್ಯ ದಿನ ಕಂಡುಬರುತ್ತೆ ಎರಡು ದಿನಗಳಲ್ಲಿ ಮಾತಿನ ಚಕಮಕಿ ಜಗಳಗಳು ಆಗುವಂಥದ್ದು ಮನಸ್ಸು ವಿಕ್ಷಿಪ್ತ ಆಗುವಂಥ ಘಟನೆ ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿರೀಕ್ಷಿತ ಖರ್ಚುಗಳು ಅಪವ್ಯಯ ಅಥವಾ ದುಡ್ಡು ವೆಚ್ಚದ ಖರ್ಚುಗಳು ಬರ್ಬೋದು ಹಾಗಾಗಿ ಮಾತು ಮತ್ತು ಹಣವನ್ನು ಎರಡು ದಿನಗಳಂದರೆ ಆಗಸ್ಟ್ ಒಂದು ಎರಡರ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಆ ಬಳಿಕ ಮೂರು ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಸ್ಟ್ ಮೂರು ನಾಲ್ಕು ಐದು ತುಂಬ ಲಕ್ಕಿ ಅಂದರೆ ಅದೃಷ್ಟ ಕೊಡುವಂಥ ದಿನ ಆಗಿರುತ್ತೆ ಎಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದೆ ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅನುಕೂಲವಾಗಿದೆ ವಿದ್ಯಾರ್ಥಿಗಳಿಗೂ ಪ್ರಗತಿ ಇದೆ ನಾನಾ ರೀತಿಯ ಒಂದು ಉತ್ತಮವಾದ ಸಂದೇಶಗಳು ಶುಭ ಸನ್ನಿವೇಶಗಳು ಮನೆಯಲ್ಲಿ ಜನಗಳಿವೆ ಜೊತೆಗೆ ಶುಭ ಕಾರ್ಯಗಳಿಗೆ ಪೂಜೆ ಇತ್ಯಾದಿಗಳಿಗೆ ಸಿದ್ಧತೆ ಮಾಡುವಂಥ ಸನ್ನಿವೇಶಗಳು ನಿಮಗೆ ಬರಲಿವೆ ಹಾಗಾಗಿ ಉತ್ತಮ ವಾತಾವರಣ ಮೂರು ನಾಲ್ಕು ಐದರಲ್ಲಿ ಆಗಸ್ಟ್ ಮೂರು ನಾಲ್ಕು ಐದರಲ್ಲಿ ಕರ್ಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಇನ್ನು ಆಗಸ್ಟ್ ಆರು ಏಳು ಆರು ಏಳು ಅಷ್ಟು ತೊಂಬಲ ಆರು ಏಳರಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು ಅಥವಾ ವಸ್ತು ಒಡವೆ ಇತ್ಯಾದಿಗಳಿಗೆ ಏನಾದರೂ ಅದು ಕಳುವಾಗುವುದು ನಷ್ಟ ಆಗುವಂಥ ಸಾಧ್ಯತೆ ಹಾಗೆ ಹಣಕಾಸು ವಸ್ತು ಒಡವೆ ಬಗ್ಗೆ ಎಚ್ಚರಿಕೆ ಬೇಕು ಪ್ರಯಾಣ ಕಾಲದಲ್ಲೂ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಸ್ವಲ್ಪ ಆರೋಗ್ಯದ ಸ್ವಲ್ಪ ಗಮನ ಸಹ ಬೇಕಾಗುತ್ತೆ ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ಹತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಎಂಟು ಒಂಬತ್ತು ಹತ್ತರಲ್ಲಿ ವಿಶೇಷವಾಗಿ ಆ ಚಂದ್ರನ ತೃತೀಯ ಸ್ಥಾನವಾಗಿ ನಿಮಗೆ ಲಾಭವನ್ನು ಯಶವನ್ನು ಚಂದ್ರ ಇಷ್ಟಾರ್ಥ ಇಷ್ಟಾರ್ಥಿ ಇದೆ ಲಾಭ ವೃದ್ಧಿ ಇದೆ ಹಣಕಾಸಿನ ಹರಿವು ಉತ್ತಮ ಇದೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ಪ್ರಯತ್ನಗಳನ್ನು ಮಾಡಿದರೆ ಆ ಪ್ರಯತ್ನದಲ್ಲಿ ಯಶಸ್ಸು ಸಫಲತೆಯ ಒಂದು ರೇಟ್ಗಳಿರುತ್ತವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿಗೆ ಅಥವಾ ಭೇಟಿ ಆಗಬೇಕು ಅಥವಾ ಭೇಟಿ ಮಾಡಿ ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು ಉದ್ಯೋಗಕ್ಕೆ ಪ್ರಯತ್ನ ಪಡಬೇಕು ಮದುವೆ ವಿಚಾರ ಮಾತಾಡಬೇಕು ಯಾವುದಿದ್ರೂ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಮಾತುಕತೆಗೆ ಎಂಟು ಒಂಬತ್ತು ಹತ್ತು ಅತ್ಯಂತ ಶುಭ ಕೊಡುವಂಥ ದಿನಗಳಾಗಿವೆ ಆ ಬಳಿಕ ಹನ್ನೊಂದು ಹನ್ನೆರಡು ಆರಡು ದಿನಗಳು ಸಹ ನಿಮಗೆ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ಸಹ ನಿಮಗೆ ಅನಿರೀಕ್ಷಿತ ಧನಾಗಮ ವಿಶೇಷವಾಗ ಹಣಕಾಸಿಗೆ ಸಂಬಂಧಪಟ್ಟು ಬಹಳ ಉತ್ತಮ ಫಲ ಇದೆ ಆದರೆ ಈ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಹಿರಿಯರಲ್ಲಿ ವೈರತ್ವ ಬರುತ್ತೆ ತಂದೆ ತಾಯಿ ಅತ್ತೆ ಮಾವರಲ್ಲಿ ಜಗಳಗಳು ಮಾತಿನ ಕಲಹವಾಗಿ ಬರುತ್ತೆ ಹಣಕಾಸಿನ ವಿಚಾರ ಬಹಳ ಉತ್ತಮ ಇದೆ ಮಾತಿನ ಬಗ್ಗೆ ಅಥವಾ ನಿಮ್ಮ ವಾಗ್ವಾದದ ಬಗ್ಗೆ ಕಲಹದ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಅನಿರೀಕ್ಷಿತವಾಗಿ ಮಾತುಗಳನ್ನೇ ನಿಮಗೆ ಅನಿರೀಕ್ಷಿತ ಸಹ ಆಗ್ಬೋದಾಗಿದೆ ಆ ಬಗ್ಗೆ ಎಚ್ಚರವನ್ನು ಗಮನಿಸ್ಕೋಬೇಕು ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ಆರೋಗ್ಯ ಹಣಕಾಸು ಎಲ್ಲ ಪರವಾಗಿಲ್ಲ ಇಲ್ಲಿ ನಿಮಗೆ ಮಾತಿನ ಒಂದು ವಿವಾದಗಳು ಕಿರಿಯರಿಂದ ಬರುತ್ತೆ ಕಿರಿಯರಿಂದ ಅವಮಾನ ಕಿರಿಯರ ಜೊತೆಗೆ ಮಾತಿನ ಜಗಳ ಒಳಗುವಂಥದ್ದು ಸರ್ಕಾರದ ವಿಚಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ಸರ್ಕಾರದಿಂದ ನೋಟಿಸ್ಗಳು ಅಥವಾ ಏನಾದರೂ ಪೆನಾಲ್ಟಿಗಳು ಬರುವಂಥದ್ದು ಹಾಗೆ ಹದಿಮೂರು ಹದಿನಾಲ್ಕರಲ್ಲಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ಉತ್ತಮ ದಿನ ಆ ಮೂರು ದಿನಗಳಲ್ಲಿ ಜಯ ಲಾಭ ಸಿದ್ಧಿಯಾಗುವಂಥದ್ದು ವ್ಯಾಪಾರಗಳ ವ್ಯಾ ವ್ಯಾಪಾರಿಗಳ ಅಭಿವೃದ್ಧಿ ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಮುನ್ನಡೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಈ ರೀತಿ ಅನೇಕ ಶುಭ ಫಲಗಳು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳಲ್ಲಿ ಆಗಲಿವೆ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಅದೃಷ್ಟ ನಿಮ್ಮ ಪಾಯಿ ಪಾಲಿರುತ್ತೆ ವಿದ್ಯಾರ್ಥಿಗಳು ಯುವಕರು ಸಾಧಕರದು ಮಹಿಳೆಯರಿಗೆ ಸೇರಿದಂತೆ ಎಲ್ಲರೂ ಈ ಮೂರು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನವೇ ಹದಿನೆಂಟು ಹತ್ತೊಂಬತ್ತರಲ್ಲಿ ವಿಶೇಷವಾಗಿ ಯಾವುದಾದರೂ ಸ್ಥಳಗಳ ಸಂದರ್ಶನ ಯಾತ್ರಾ ಸ್ಥಳಗಳ ಸಂದರ್ಶನ ಪ್ರವಾಸ ಆಗುವಂಥದ್ದು ಅಥವಾ ಯಾತ್ರಾ ಸ್ಥಳಗಳಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು ಇನ್ನು ನಿಮಗೆ ಇಷ್ಟಪಟ್ಟಂಥ ಕೆಲವು ಲಕ್ಸುರಿ ವಸ್ತು ಭೋಗ ಸಾಮಗ್ರಿ ಅಂತ ಹೇಳ್ತೇವೆ ಫ್ಯಾನ್ಸಿ ಅಥವಾ ಬಟ್ಟೆ ಬರೆ ವಸ್ತ್ರ ಬಣ್ಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಹಲವರಿಗೆ ಒದಗಿ ಬರಲಿದೆ ಹಾಗೆ ಹದಿನೆಂಟು ಹತ್ತೊಂಬತ್ತು ಸಹ ನಿಮ್ಮ ಮನೆಗೆ ಉತ್ತಮ ದಿನ ಮುಂದೆ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಮಾತಿನ ಬಗ್ಗೆ ಎಚ್ಚರ ಬೇಕು ಯಾಕಂದರೆ ಜಗಳಗಳು ಕಲಹಗಳು ಬರುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಆಹಾರ ಅಥವಾ ನೀರಿನ ದೋಷದಿಂದ ಆಹಾರ ಆರೋಗ್ಯದಲ್ಲಿ ಏರ್ಪೇರುಗಳು ಬರ್ಬೋದು ಹಣಕಾಸಿಗೆ ಸಂಬಂಧಪಟ್ಟು ಬಿಕ್ಕಟ್ಟುಗಳು ಎದುರಾಗ್ಬೋದು ಹಣಕಾಸು ನಷ್ಟಗಳು ಆಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಮನ ಧನದ ಎಚ್ಚರಿಕೆ ಬೇಕು ಈ ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಗಮನಿಸಿದಾಗ ಸಾಮಾನ್ಯ ದಿನವೇ ಆಗಿರುತ್ತೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ವ್ಯಾಪಾರ ಉದ್ಯೋಗಗಳು ನಾರ್ಮಲಾಗಿ ನಡೀತಾ ಇದೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ ಹಣಕಾಸಿನ ಪಾವತಿ ಅಂದರೆ ಪೇಮೆಂಟ್ ಮಾಡುವಾಗ ಎಚ್ಚರ ಗಮನಿಸಿ ಅಂದರೆ ಖರ್ಚು ಮಾಡುವಾಗ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡುವಾಗ ಎಚ್ಚರವನ್ನು ಗಮನಿಸಿ ನಿಮ್ಮ ಒಂದು ತಪ್ಪಿನಿಂದ ಅಲ್ಲಿ ಏನೋ ರಾಂಗ್ ಪೇಮೆಂಟ್ ಆಗೋದಾಗಲಿ ಅಥವಾ ಯಾವುದಾದ್ರೂ ಆನ್ಲೈನ್ ಮೂಲಕ ನಿಮಗೆ ತಪ್ಪು ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಆದರೆ ನಿಮಗೆ ಹಣವನ್ನು ನಷ್ಟ ಮಾಡೋದಾಗಲಿ ಸ್ವಯಂಕೃತವಾಗಿ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ದಿನ ಬಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮರಲ್ಲಿ ಇವಾಗ ಎಚ್ಚರಿಕೆ ಬೇಕು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಗೆ ಜಯವನ್ನು ಲಾಭವನ್ನು ಯಶವನ್ನ ಕೇಳಿಕೊಡುವಂಥ ದಿನ ಇದೆ ಲಾಭ ವೃದ್ಧಿ ಇದೆ ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಅನುಗುಣವಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಉತ್ತಮ ಫಲ ಶುಭ ವಾರ್ತೆಗಳನ್ನು ಕೇಳ್ತೀರಾ ಏನಾದರೂ ಒಂದು ಮದುವೆ ಫಿಕ್ಸ್ ಆಗ್ಬೋದು ಕೆಲವರಿಗೆ ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥ ಶುಭ ವಾರ್ತೆಗಳು ಬರ್ಬೋದು ಅಥವಾ ಹಿಂದೆ ಕೆಲವರಿಗೆ ನಿಮ್ಮ ನಿಮ್ಮ ಮನೆಯ ಎಂದು ಏನಾದರೂ ಒಂದು ದೀರ್ಘಕಾಲದ ಯೋಜನೆಗಳಿಗೆ ಈಗ ಚಾಲನೆ ಸಿಗುವಂಥದ್ದು ಅಥವಾ ಕೋರ್ಟ್ ಮೂಲಕ ಇದ್ದಂಥ ವಿವಾದಗಳು ಇತ್ಯರ್ಥಿಯಾಗಿ ಅದರಲ್ಲಿ ನಿಮಗೆ ಜಯ ಆಗುವಂಥದ್ದು ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣ ನಿಮಗೆ ಸೇರುವಂಥದ್ದು ಈ ರೀತಿ ನೀವು ಬಹಳ ಒಂದು ನಿರೀಕ್ಷೆ ಇಟ್ಟಂಥ ತುಂಬ ಒಂದು ಆಸೆ ಇಟ್ಟುಕೊಂಡಂಥ ಕೆಲಸ ಕಾರ್ಯಗಳು ಇದನ್ನು ಆಗಲಿವೆ ಶುಭ ವಾರ್ತೆಗಳು ಶುಭ ಸನ್ನಿವೇಶಗಳು ಜೊತೆಗೆ ಮನೆಯಲ್ಲಿ ಶುಭ ಒಂದು ಪೂಜೆ ಇತ್ಯಾದಿಗಳು ನಡೆಯುವಂಥದ್ದೆಲ್ಲ ಕಾರಣಗಳಿರ್ತವೆ ಹಾಗೆ ಇಪ್ಪತ್ತಾರು ಇಪ್ಪತ್ತೇಳು ಅನೇಕ ನಿಮಗೆ ಶುಭ ಕಾರ್ಗಳು ದಿನಗಳಾಗಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಬೇಕು ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ ಜೊತೆಗೆ ಅನಿರೀಕ್ಷಿತವಾಗಿ ಹಣದ ಖರ್ಚು ಬರುವಂಥದ್ದು ಅಪವಯ ದುರ್ವಯ ಆಗುವಂಥದ್ದು ಮಿತಿ ಮೀರಿದ ಖರ್ಚಿನಿಂದ ನಿಮಗೆ ಸ್ವಲ್ಪ ಹಣದ ಕೊರತೆ ಎದುರಾಗ್ಬೋದು ಹಾಗಾಗಿ ಹಣಕಾಸಿನ ಬಗ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಹಾಗಾಗಿ ಮನ ಮತ್ತು ಧನವನ್ನು ನಿಯಂತ್ರಣ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇನ್ನು ಕೊನೆಯ ದಿನ ಆಗಸ್ಟ್ ಮೂವತ್ತು ಮೂವತ್ತೊಂದು ಆಗಸ್ಟ್ ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ಲಕ್ಕಿ ದಿನ ಆಗಿದೆ ಆರೋಗ್ಯ ಜಯ ಲಾಭ ಸಿಗಲಿದೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಅನೇಕ ರೀತಿಯ ನಿಮಗೆ ವಸ್ತುಗಳನ್ನು ಅಥವಾ ಲಕ್ಸುರಿ ವಸ್ತುಗಳನ್ನು ಕೊಡುವಂಥ ಅವಕಾಶ ಬಂಧು ಬಾಂಧವರನ್ನು ಭೇಟಿಯಾಗುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ನಿಮಗೆ ಆರೋಗ್ಯ ಜಯ ಲಾಭ ಸಿಗುವಂಥ ಶುಭ ದಿನ ಆಗಿರುತ್ತೆ ವೈ ಆಗಸ್ಟ್ ಮೂವತ್ತು ಮೂವತ್ತೊಂದರೆ ತಿಂಗಳ ಕೊನೆ ಎರಡು ದಿನಗಳು ಒಟ್ಟಿನಲ್ಲಿ ಚಂದ್ರನ ಬಲಕ್ಕೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಶುಭ ದಿನಾಂಕಗಳು ಜೊತೆಗೆ ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಆ ದಿನಾಂಕಗಳನ್ನು ಚೆನ್ನಾಗಿ ಗಮನಿಸಿಕೊಳ್ಳಿ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂತಹ ಬಣ್ಣಗಳು ಎಲ್ಲ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸೋ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ಜೊತೆಗೆ ಸಂಖ್ಯೆ ಆರು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ಮತ್ತು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಗುರು ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣಗಳು ಅದನ್ನು ಕೇತುವಿನ ಅನುಗ್ರಹ ಕಾರಣ ತಿಂಗಳ ಪೂರ್ತಿ ಬಳಸ್ಬೋದು ಜೊತೆಗೆ ನಂಬರ್ ಸೆವೆನ್ ಅಥವಾ ನಂಬರ್ ಏಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ಈ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಆರಂಭದಿಂದ ಇಪ್ಪತ್ತೈದರವರೆಗೆ ಬಳಸ್ಕೊಳ್ಳಿ ಅಲ್ಲಿವರೆಗೆ ನಿಮಗೆ ಮಂಗಳನ ಅನುಗ್ರಹ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನ್ ಮತ್ತು ಸಂಖ್ಯೆ ಒಂಬತ್ತನ್ನು ಅಲ್ಲಿ ಇಪ್ಪತ್ತೈದರವರೆಗೆ ಬಳಸ್ಕೊಳ್ಬೋದು ಇನ್ನು ಆಗಲೇ ಹೇಳಿದ್ದೇನೆ ಚಂದ್ರನ ಅನುಗ್ರಹವಂಥ ಡೇಟ್ಗಳು ಆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ ಎರಡು ಟು ನಂಬರ್ ಟೂ ಸಂಖ್ಯೆಯನ್ನು ಸಹ ಆ ತಿಂಗಳಲ್ಲಿ ಬಳಸ್ಕೊಳ್ಬೋದು ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳ ಒಂದು ವಿಚಾರವನ್ನು ಗಮನಿಸ್ತಾಯಿತು ನಿಮಗೆ ಇರತಕ್ಕಂತಹ ಈ ಕೆಲವೊಂದು ಗ್ರಹಗಳ ಕೊರತೆ ಉದಾಹರಣೆಗೆ ಬುಧ ಶನಿ ರಾಹು ರವಿಗಳು ಸ್ವಲ್ಪ ಕೆಲವೊಂದು ಕೆಲವೊಂದು ಕಾಲದಲ್ಲಿ ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ಆ ಒಂದು ವಕ್ರ ಗ್ರಹ ಅಥವಾ ನಿಮಗೆ ಅನುಗ್ರಹ ಇಲ್ಲದೇ ಇರುವಂತಹ ಗ್ರಹಗಳ ದೋಷ ನಿಮಗೆ ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಅಮ್ಮನವರ ದೇವಿ ಭಕ್ತಿ ಮಾಡುವಂಥದ್ದು ಜೊತೆಗೆ ನಾರಾಯಣ ಅಥವಾ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ಅಥವಾ ನವಗ್ರಹಗಳ ಭಕ್ತಿ ಮಾಡುವಂಥದ್ದು ಹಾಗಾಗಿ ನಿಮಗೆ ಇಷ್ಟ ಇರುವಂಥ ಯಾವುದೇ ದೇವತಾ ಸ್ವರೂಪಗಳಿಗೆ ನವಗ್ರಹಗಳನ್ನು ಭಕ್ತಿಯನ್ನು ಮಾಡ್ತಾ ಬನ್ನಿ ಆಗಸ್ಟ್ ತಿಂಗಳು ಶ್ರಾವಣದ ಶುಭ ಸನ್ನಿವೇಶದಲ್ಲಿ ಎಲ್ಲ ಕಟಕ ರಾಶಿಯವರಿಗೂ ವೇಷ ಕೀರ್ತಿ ಜಯಲಾಮಗಳು ಸಿದ್ಧ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ಸನ್ ಮಂಗಲಾನಿ ಭವಂತು